ಸಂಖ್ಯಾಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜನ್ಮ ದಿನಾಂಕದ ಸಹಾಯದಿಂದ ಅವನ ಗುಣಗಳು ಮತ್ತು ನಡವಳಿಕೆಯ ಬಗ್ಗೆ ಅನೇಕ ವಿಷಯಗಳನ್ನು ಊಹಿಸಬಹುದು ಪ್ರತಿಯೊಂದು ಹೆಸರಿನ ಪ್ರಕಾರ ರಾಶಿ ಚಕ್ರವಿರುವಂತೆಯೇ ಪ್ರತಿ ಸಂಖ್ಯೆಯ ಪ್ರಕಾರ ಸಂಖ್ಯಾಶಾಸ್ತ್ರದಲ್ಲಿ ಜನ್ಮ ಸಂಖ್ಯೆಗಳಿವೆ ಮತ್ತು ರಾಶಿ ಚಿಹ್ನೆಗಳಂತೆ ಪ್ರತಿಯೊಂದು ಜನ್ಮ ಸಂಖ್ಯೆಯೂ ಕೂಡ ಕೆಲವು ಗ್ರಹಗಳಿಗೆ ಸಂಬಂಧಿಸಿದೆ ಹಾಗೆ ಕೆಲವು ಜನ್ಮ ಸಂಖ್ಯೆಯನ್ನು ಹೊಂದಿರುವ ಜನರು ಶನಿದೇವರ ವಿಶೇಷ ಕೃಪೆಗೆ ಪಾತ್ರರಾಗುತ್ತಾರೆ ಮತ್ತು ಅವರು ಜೀವನದಲ್ಲಿ ಸ್ವಲ್ಪ ಸಮಯದ ನಂತರ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತಾರೆ ಶನಿದೇವರು ಯಾವ ಸಂಖ್ಯೆಯ ಜನರ ಮೇಲೆ ದಯೆ ತೋರುತ್ತಾನೆ ಎಂದು ತಿಳಿಯೋಣ ಸಂಖ್ಯೆ ಎಂಟರ ಜನರು ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತಾರೆ ಅವರು ತಮ್ಮ ವಿಷಯಗಳನ್ನು ಯಾರೊಂದಿಗೂ ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ ಅವರನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ ಅವರು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ತಮ್ಮ ಗುರಿಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಸವಾಲುಗಳನ್ನು ದೃಢವಾಗಿ ಎದುರಿಸುತ್ತಾರೆ ಮತ್ತು ಯಾವುದೇ ಕೆಲಸವನ್ನು ಅಪೂರ್ಣವಾಗಿ ಬಿಡುವುದಿಲ್ಲ ಆದರೆ ಕೆಲವೊಮ್ಮೆ ಅವರು ಭಾವನಾತ್ಮಕತೆಯಿಂದಾಗಿ ಜೀವನದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ಹುಟ್ಟಿದ ದಿನಾಂಕ ಹದಿನೇಳು ಹುಟ್ಟಿದ ದಿನಾಂಕ ಹದಿನೇಳು ಆಗಿರುವ ಜನರ ಮೇಲೆ ಶನಿದೇವರಿಗೆ ವಿಶೇಷ ಅನುಗ್ರಹವಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇವರು ಪ್ರಯಾಣವನ್ನು ಇಷ್ಟಪಡುತ್ತಾರೆ ಇವರು ತಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಗೆ ಹೆಸರುವಾಸಿಯಾಗಿದ್ದಾರೆ ಈ ಸಂಖ್ಯೆಯ ಜನರು ತಮ್ಮ ಕಾರ್ಯಗಳನ್ನು ಬಹಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಪೂರ್ಣಗೊಳಿಸುತ್ತಾರೆ ಆದರೆ ಇವರ ಕೆಲಸದ ವೇಗವು ತುಂಬ ನಿಧಾನವಾಗಿರುತ್ತದೆ ಯಾವುದೇ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ಜನಿಸಿದ ಜನರು ಸಾಕಷ್ಟು ತಾಳ್ಮೆಯನ್ನು ಹೊಂದಿರುತ್ತಾರೆ ಹಣಕಾಸಿನ ವಿಷಯಗಳಲ್ಲಿಯೂ ಅದೃಷ್ಟವು ಇವರಿಗೆ ಅನುಕೂಲಕರವಾಗಿರುತ್ತದೆ ಇಂತಹ ಜನರು ಹಣಕಾಸಿನ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುತ್ತಾರೆ ಮತ್ತು ನಿಷ್ಪ್ರಯೋಜಕ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಲು ಇಷ್ಟಪಡುವುದಿಲ್ಲ ಇವರು ಕ್ರಮೇಣ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಆದರೆ ಇವರ ಎಲ್ಲ ಕೆಲಸಗಳು ಖಂಡಿತವಾಗಿಯೂ ಯಶಸ್ವಿಯಾಗುತ್ತವೆ ಇವುಗಳಲ್ಲಿ ನಿಮ್ಮ ಹುಟ್ಟಿದ ದಿನಾಂಕವು ಒಂದಾಗಿದ್ದರೆ ನಿಮಗೆ ಶನಿ ಒಲಿಯುವುದು ಖಂಡಿತ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು